ಉರಗನ ಮುಖದಲ್ಲಿ ಇರುತ್ತಿಪ್ಪ ಕಪ್ಪೆ ತಾನೆರಗುವ ನೊಣಕ್ಕೆ ಹಾರಿದಂತೆ ಸರ್ವಜ್ಞ ಎನ್ನುವ ಸರ್ವಜ್ಞನ ವಚನ ಪ್ರಾಣಿಗಳ ಆಹಾರ ಪದ್ಧತಿ ಬಗ್ಗೆ ವಿವರಣೆ ಇರತಕ್ಕಂಥದ್ದು. ಹೇಗೆ ನಮ್ಮ ಪ್ರಾಣಿ ಜಗತ್ತು ವಿಚಿತ್ರವಾಗಿದೆ ಅಂತಂದರೆ, ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯನ್ನು ಬೇಟೆಯಾಡಿ ಕೊಲ್ತಕ್ಕಂಥದ್ದು ಅಥವಾ ಅದನ್ನೇ ಆಹಾರ ಮಾಡಿಕೊಂಡು ತಿಂತಕ್ಕಂಥದ್ದು ಸಹ ನಮ್ಮ ಜೀವ ಜಗತ್ತಿನಲ್ಲಿ ನಾವು ಕಾಣ್ಬೋದು. ಈ ದೃಶ್ಯದಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ಹಾವು ಕಪ್ಪೆಯನ್ನು ಹಿಡಿದು ಹೇಗೆ ನುಂಗ್ತಾ ಇದೆ ನೋಡಿ. ಇದನ್ನು ನಾವು ತಪ್ಪು ಅನ್ನೋಕ್ಕಾಗಲ್ಲ. ಈ ಪ್ರಪಂಚದ ಸೃಷ್ಟಿಯ ರಹಸ್ಯ ಜೀವ ಸಂಕುಲನದ ಆಹಾರ ಪದ್ಧತಿನೇ ಆ ರೀತಿಯಾಗಿದೆ. ಹಾಗಾಗಿ ಇಲ್ಲಿ ಪ್ರತಿಯೊಂದು ಪ್ರಾಣಿಯೂ ಸಹ ಕೆಲವೊಂದು ಆಹಾರ ಪದ್ಧತಿಯಲ್ಲಿ ವಿಭಿನ್ನತೆಯನ್ನು ಕಾಣಬಹುದು. ಒಂದೊಂದು ಪ್ರಾಣಿಯ ಆಹಾರ ಪದ್ಧತಿ ಕೆಲವು ಪ್ರಾಣಿಗಳದ್ದು ಸಸ್ಯಾಹಾರ ಪದ್ಧತಿಯಾದರೆ ಇನ್ನು ಕೆಲವು ಪ್ರಾಣಿಗಳದ್ದು ಮಾಂಸಾಹಾರ ಪದ್ಧತಿಯಾಗಿದೆ. ಈ ಮಾಂಸಾಹಾರಿ ಪ್ರಾಣಿಗಳು ತಾವು ಬೇಟೆ ಮಾಡಿ ಪ್ರಾಣಿಗಳನ್ನು ಹಿಡಿದು ತಿಂತಕ್ಕಂಥ ಪರಿಯೇ ಒಂಥರ ವಿಚಿತ್ರವಾಗಿರೋದು. ಈ ಪ್ರಾಣಿ ಜಗತ್ತಿನ ಈ ಬೇಟೆ, ಈ ಪ್ರಾಣಿಗಳ ಒಂದು ಆಹಾರ ಪದ್ಧತಿ, ಪ್ರಾಣಿಗಳ ಜೀವನ ಕ್ರಮ ಇವೆಲ್ಲವನ್ನೂ ಕೂಡ ಹಲವಾರು ಸಂಶೋಧಕರು ಅಧ್ಯಯನ ಮಾಡಿದ್ದಾರೆ. ಇಲ್ಲಿ ಒಂದು ಹಾವು ಹೇಗೆ ಬೇಟೆಯಾಡುತ್ತೆ, ಹಾವಿನ ಆಹಾರ ಕ್ರಮ ಯಾವುದು ನೋಡಿ. ತನಗಿಂತ ಚಿಕ್ಕದಾಗಿರ್ತಕ್ಕಂಥ, ತನ್ನ ಬಾಯಿಗೆ ನಿಲುಕ್ತಕ್ಕಂಥ ಕೆಲವು ಚಿಕ್ಕ ಚಿಕ್ಕ ಪ್ರಾಣಿಗಳನ್ನು, ಕಪ್ಪೆ ಅಂತಹ ಸರೀಸೃಪಗಳನ್ನು ಅಥವಾ ಉಭಯವಾಸಿಯಾಗಿರ್ತಕ್ಕಂಥ ಕಪ್ಪೆಯನ್ನು, ಇನ್ನು ಚಿಕ್ಕ ಚಿಕ್ಕ ಕೀಟಗಳನ್ನು ಕ್ರಿಮಿಗಳನ್ನು ಹಿಡಿದು ತಿಂತಕ್ಕಂಥದ್ದು ಹಾವಿನ ಒಂದು ಜೀವನ ಕ್ರಮ. ಇಲ್ಲಿ ಕೆಲವು ದೊಡ್ಡ ದೊಡ್ಡ ಹಾವುಗಳನ್ನು ಸಹ ನಾವು ನೋಡ್ಬೋದು. ಹೆಬ್ಬಾವು, ಆ ಥರದ ದೊಡ್ಡ ಗಾತ್ರದ ಹಾವುಗಳು, ಕೋಬ್ರಾ ಅಂತ ಕರಿತೀವಲ್ಲ, ಅಂಥ ಹಾವುಗಳು ದೊಡ್ಡ ದೊಡ್ಡ ಪ್ರಾಣಿಯನ್ನು, ಜಿಂಕೆ, ನಾಯಿ, ಈ ಥರದ ಕೆಲವು ಪ್ರಾಣಿಗಳನ್ನು ಕೂಡ ತಿಂದಿರ್ತಕ್ಕಂಥ ಉದಾಹರಣೆಗಳು ಕೂಡ ಸಹ ಇವೆ. ಮನುಷ್ಯನಷ್ಟೇ ದೊಡ್ಡ ಗಾತ್ರದ ಆ ಪ್ರಾಣಿಯನ್ನು ನುಂಗ್ತಕ್ಕಂಥ ಹೆಬ್ಬಾವುಗಳನ್ನು ಸಹ ನಾವು ಈ ಪ್ರಾಣಿ ಜಗತ್ತಿನಲ್ಲಿ ನೋಡ್ಬೋದು. ಒಟ್ಟಾರೆ ಈ ಪ್ರಾಣಿ ಜಗತ್ತಿನ ಬೇಟೆ, ಅವು ಹೊಂಚು ಹಾಕಿ ಬೇಟೆಯಾಡ್ತಕ್ಕಂಥ ಕ್ರಮ ಇವೆಲ್ಲವೂ ಕೂಡ ನೋಡಲಿಕ್ಕೆ ಒಂದು ತರಹ ನಮಗೆ ಸಂತೋಷ ಕೊಟ್ಟರು ಕೂಡ ಈ ಪ್ರಾಣಿ ಹಿಂಸೆ ಅಂತ ಅಂದರೆ ನಮಗೆ ಈ ಪ್ರಾಣಿಗಳ ಬಗ್ಗೆ ಅಧ್ಯಯನ ಮಾಡೋಕ್ಕೆ ಆಗಲ್ಲ. ಹಾಗಾಗಿ ಇಲ್ಲಿ ಒಂದು ಈ ದೃಶ್ಯದಲ್ಲಿ ಯಾವ ರೀತಿಯಾಗಿ ಹಾವು ಕಪ್ಪೆಯನ್ನು ಹಿಡಿದು ನುಂಗ್ತಕ್ಕಂಥದ್ದನ್ನು ನಾವು ಇಲ್ಲಿ ತೋರಿಸ್ತಾ ಹೋಗಿದ್ದೀವಿ. ಒಟ್ಟಾರೆ ಪ್ರಾಣಿಗಳ ಜೀವನ ಕ್ರಮ, ಆಹಾರ ಪದ್ಧತಿನೇ ವಿಚಿತ್ರವಾಗಿರ್ತಕ್ಕಂಥದ್ದು. ಇನ್ನು ಮುಂದಿನ ವಿಡಿಯೋದಲ್ಲಿ ಬೇರೆ ಬೇರೆ ಪ್ರಾಣಿಗಳು, ಆಹಾರ ಪದ್ಧತಿಗಳು, ಅವುಗಳ ಜೀವನ ಕ್ರಮ ಇವೆಲ್ಲವನ್ನೂ ಕೂಡ ತಿಳಿತಕ್ಕಂಥ ಪ್ರಯತ್ನ ಮಾಡೋಣ. ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿದ್ದು ಮರಿಬೇಡಿ. ಧನ್ಯವಾದಗಳು.